ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ಕನ್ನಡದ ವ್ಯಾಕರಣದಲ್ಲಿ ನಾನು ಕೃದಂತಗಳ ಬಗ್ಗೆ ನೋಡೋಣ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕನ್ನಡದ ವ್ಯಾಕರಣ ಇದೆ. ವಿಶೇಷವಾಗಿ ಪ್ರೌಢಶಾಲೆ ಮತ್ತು ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ತುಂಬಾ ಉಪಯೋಗ ಇದೆ. ನಮ್ಮ SSLC ವಿದ್ಯಾರ್ಥಿಗಳಿಗಂತೂ ಕೂಡ ಒಂದಂಕದಲ್ಲಿ ಗ್ರಾಮರಲ್ಲಿ ಈ ಭಾಗದಿಂದ ಪ್ರಶ್ನೆಗಳು ಖಂಡಿತವಾಗಿ ಬಂದೇ ಬರ್ತದೆ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ನೋಡುವ. ನಮ್ಮ ಮಾತುಗಳಲ್ಲಿ ಮಾಡಿದ, ಹೋಗುವ, ಬರೆಯುವ ಮುಂತಾದ ಪದಗಳನ್ನು ಬಳಸ್ತೀವಿ. ಇಲ್ಲಿ ಮಾಡಿದ ಎಂಬ ಪದವನ್ನು ಬಿಡಿಸಿ ಬರೆದಾಗ ಮಾಡು ಪ್ಲಸ್ ದ ಪ್ಲಸ್ ಅ ಆಗ್ತದೆ. ಹಾಗೆಯೇ ಹೋಗುವ ಪದವನ್ನು ಬಿಡಿಸಿ ಬರೆದಾಗ ಹೋಗು ಪ್ಲಸ್ ವ ಪ್ಲಸ್ ಅ ಅಂತ ಆಗ್ತದೆ. ಬರೆಯುವ ಅಂತಕ್ಕಂಥ ಪದದನ್ನು ಬಿಡಿಸಿ ಬರೆದಾಗ ಬರೆ ಪ್ಲಸ್ ವ ಪ್ಲಸ್ ಅ ಅಂತಕ್ಕಂಥ ಭಾಗಗಳನ್ನಾಗಿ ಮಾಡಿ ಬರಿಬೋದು. ಅಂದರೆ ಮೊದಲನೇದು ಏನಾಗ್ತದಪ್ಪ ಅಂದ್ರೆ ಧಾತು ಅಂತ ಕರೀತಾರೆ. ಎರಡನೇದಕ್ಕೆ ಮತ್ತು ಮೂರನೇದನ್ನು ಏನಂತ ಕರೀತಾರೆ? ಪ್ರತ್ಯಯಗಳು ಅಂತ ಕರೀತಾರೆ. ಮಾಡು ಅನ್ನೋದು ಧಾತು, ದ ಮತ್ತು ಅ ಅನ್ನೋದು ಪ್ರತ್ಯಯ, ಹೋಗು ಅನ್ನೋದು ಧಾತು, ವ ಮತ್ತು ಅ ಅನ್ನೋದು ಪ್ರತ್ಯಯ. ಅದೇ ಥರ ಬರೆ ಅನ್ನೋದು ಧಾತು, ವ ಮತ್ತು ವ ಅನ್ನೋದು ಪ್ರತ್ಯಯ ಅಂತ ಕರೀತಾರೆ. ಅಂದರೆ ಈ ಧಾತುಗಳಿಗೆ ಪ್ರತ್ಯಯಗಳು ಸೇರಿದ ರೂಪಕ್ಕೆ ಏನಂತ ಕರೀತಾರಪ್ಪ ಅಂತಂದರೆ ಕೃದಂತ ನಾಮ ಪ್ರಕೃತಿ ಅಂತ ಕರೀತಾರೆ. ಸ್ವಲ್ಪ ಈ ಶಬ್ದವನ್ನು ನೀವು ಇಂಪಾರ್ಟೆಂಟಾಗಿ ನೆನಪಿಟ್ಕೋಬೇಕು. ಧಾತು ಪ್ಲಸ್ ಎಸ್ ಪ್ರತ್ಯಯ ಇರ್ತದೆ, ಅದನ್ನು ಸೇರಿದರೆ ಧಾತು ಕೃದಂತ ನಾಮ ಪ್ರಕೃತಿ ಅಂತ ಕರೀತಾರೆ. ಇಲ್ಲಿ ಈ ಕೃದಂತ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿದಾಗ ಕೃದಂತ ನಾಮಗಳು ಆಗ್ತಾವೆ. ಸೊ ಕೃದಂತ ನಾಮಗಳು ಆಗಬೇಕಾದ್ರೆ ಏನು ಬೇಕು? ಕೃದಂತ ನಾಮ ಪ್ರಕೃತಿ ಜೊತೆಗೆ ವಿಭಕ್ತಿ ಪ್ರತ್ಯಯ ಬೇಕು. ಈ ಉದಾಹರಣೆಗಳ ಕೊನೆಯಲ್ಲಿರುವ ಅ ಎಂಬುದೇ ಕೃತ್ ಪ್ರತ್ಯಯ ಅಂತ ಕರಿತೀವಿ. ಸೊ ಪ್ರತಿಯೊಂದರಲ್ಲಿ ಲಾಸ್ಟಿಗೆ ಅ ಅಂತ ಇದೆಯಲ್ಲ, ಸೊ ಅನ್ನು ಏನಂತ ಕರೀತಾರಪ್ಪ ಅಂದರೆ ಕೃತ್ ಪ್ರತ್ಯಯ ಅಂತ ಕರೀತಾರೆ. ಸ್ವಲ್ಪ ನೆನಪಿಟ್ಕೊಡ್ರಿ, ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ಕೃದಂತಗಳು ಆಗ್ತಾವೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದಕ್ಕೆ ಕೃನ್ನಾಮ ಅಂತಕ್ಕಂಥನು ಕೂಡ ಏನು ಮಾಡ್ತಾರಪ್ಪ ಅಂತಂದರೆ ಕರೀತಾರೆ. ಅಂದರೆ ಕೃದಂತ ಅಂದ್ರೂ ಒಂದೇ, ಕೃನ್ನಾಮ ಅಂದ್ರೂ ಒಂದೇ. ಈ ಕೃದಂತಗಳಲ್ಲಿ ಅಥವಾ ಈ ಕೃನ್ನಾಮಗಳಲ್ಲಿ ಮೂರು ಪ್ರಕಾರ. ಒಂದನೇದು ಕೃದಂತ ನಾಮ, ಎರಡನೇದು ಕೃದಂತ ಭಾವನಾಮ, ಮೂರನೇದು ಕೃದಂತಾವ್ಯಯ ಅಂತ ಕರೀತಾರೆ. ಒಂದು ಉದಾಹರಣೆ ನೋಡೋಣ. ಮಾಡಿದ ಅನ್ನೋದು ಕೃದಂತ ನಾಮ ಆದರೆ ಮಾಟ ಅನ್ನೋದು ಕೃದಂತ ಭಾವನಾಮ, ಮಾಡಿ ಅನ್ನೋದು ಕೃದಂತಾವ್ಯಯ. ಅದೇ ಥರ ತಿನ್ನುವ ಅನ್ನೋದು ಕೃದಂತ ನಾಮ, ತಿನ್ನುವಿಕೆ ಕೃದಂತ ಭಾವನಾಮ, ತಿಂದು ಅನ್ನೋದು ಎಸ್ ಕೃದಂತಾವ್ಯಯ. ನಡೆಯುವ ಅನ್ನೋದು ಕೃದಂತ ನಾಮ, ನಡೆತ ಅನ್ನೋದು ಕೃದಂತ ಭಾವನಾಮ, ನಡೆಯುತ್ತ ಅನ್ನೋದು ಕೃದಂತಾವ್ಯಯ. ಇನ್ನು ಓಡಿದ ಅಂತಕ್ಕಂಥದ್ದು ಕೃದಂತ ನಾಮ, ಓಟ ಅನ್ನೋದು ಕೃದಂತ ಭಾವನಾಮ, ಓಡಿ ಅನ್ನೋದು ಕೃದಂತಾವ್ಯಯ ಅಂತಕ್ಕಂಥದ್ದು ಆಗ್ತದೆ. ಇಷ್ಟು ನೆನಪಿನಲ್ಲಿ ಇಟ್ಕೊಡ್ರಿ. ಇನ್ನು ಮುಂದೆ ಕೃದಂತ ನಾಮಗಳ ಬಗ್ಗೆ ಸ್ವಲ್ಪ ನೋಡೋಣ. ಧಾತುಗಳಿಗೆ ಕರ್ತೃ ಮೊದಲಾದ ಅರ್ಥದಲ್ಲಿ ಸಾಮಾನ್ಯವಾಗಿ ಅ ಅಂತಕ್ಕಂಥ ಕೃತ್ ಪ್ರತ್ಯಯಗಳು ಬರ್ತವೆ. ಅಂದರೆ ಧಾತುವಿಗೆ ಈ ಕೃತ್ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಕಾಲಸೂಚಕ ಪ್ರತ್ಯಯಗಳು ಸೇರಿಕೊಳ್ತವೆ. ಇದೇ ಕಾಲಸೂಚಕ ಪ್ರತ್ಯಯಗಳಿತ್ತಂದರೆ ಇವುಗಳನ್ನು ನಾವು ಕೃದಂತ ನಾಮಗಳು ಅಂತ ಕರಿತೀವಿ. ಅಂದರೆ ಧಾತುಗಳ ನಡುವೆ ಏನಿರ್ತದಪ್ಪ ಅಂತಂದರೆ ಕಾಲಸೂಚಕ ಪ್ರತ್ಯಯ ಇರ್ತದೆ, ಆಮೇಲೆ ಲಾಸ್ಟಿಗೆ ಅ ಅಂತಕ್ಕಂಥದ್ದು ಕೃತ್ ಪ್ರತ್ಯಯ ಇರ್ತದೆ. ಇಲ್ಲಿ ವರ್ತಮಾನ ಕೃದಂತಕ್ಕೆ ಉದಾಹರಣೆ ಅಂತಂದರೆ, ಸೊ ಇಲ್ಲೆಲ್ಲ ನೀವು ನೋಡ್ಬೋದು, ವ ಅನ್ನೋದೇನು ಕಾಲಸೂಚಕ ಪ್ರತ್ಯಯ, ಅ ಅನ್ನೋದೇನಪ್ಪ ಅಂದರೆ ಕೃತ್ ಪ್ರತ್ಯಯ, ಓಡು ಧಾತು, ವ ಅಂತಕ್ಕಂಥದ್ದು ಕಾಲಸೂಚಕ ಪ್ರತ್ಯಯ, ಅ ಅನ್ನೋದು ಕೃತ್ ಪ್ರತ್ಯಯ. ಅಂದರೆ ಏನಾಯ್ತಿದು? ಓಡುವ. ಅದೇ ಥರನಾಗಿ ಬಾಳು ಪ್ಲಸ್ ವ ಪ್ಲಸ್ ಬಾಳುವ, ಬರೆ ಪ್ಲಸ್ ವ ಪ್ಲಸ್ ಬರೆಯುವ, ಇದು ವರ್ತಮಾನ ಕೃದಂತ ಆಯಿತು. ಇನ್ನು ಭೂತಕಾಲ ಕೃದಂತಕ್ಕೆ ಬಂದಾಗ ಏನಾಗ್ತದಪ್ಪ ಅಂದ್ರೆ ಓಡು, ದ ಅಂತಕ್ಕಂಥದ್ದು ಕಾಲಸೂಚಕ ಪ್ರತ್ಯಯ, ಅ ಅಂತಕ್ಕಂಥದ್ದು ಕೃತ್ ಪ್ರತ್ಯಯ, ಓಡಿದ. ಬಾಳು ಪ್ಲಸ್ ದ ಪ್ಲಸ್ ಬಾಳಿದ, ಬರೆ ಪ್ಲಸ್ ದ ಪ್ಲಸ್ ಬರೆದ. ಇನ್ನು ನಿಷೇಧದಲ್ಲಿ ಏನಾಗ್ತದಪ್ಪ ಅಂದ್ರೆ ಅದ ಅಂತಕ್ಕಂಥದ್ದು ಎಸ್ ಏನು ಬರ್ತಾವೆ, ಕಾಲಸೂಚಕ ಪ್ರತ್ಯಯಗಳು ಬರ್ತವೆ. ಅಂದರೆ ಓಡು ಪ್ಲಸ್ ಅದ ಪ್ಲಸ್ ಓಡದ, ಬಾಳು ಪ್ಲಸ್ ಅದ ಪ್ಲಸ್ ಬಾಳದ, ಬರೆ ಪ್ಲಸ್ ಅದ ಪ್ಲಸ್ ಬರೆಯದ ಅಂತಕ್ಕಂಥದ್ದು ನಿಷೇಧ ಕೃದಂತಗಳು ಆಗ್ತಾವೆ. ಸ್ವಲ್ಪ ನಿಮಗೆ ಇವುಗಳು ಇಂಪಾರ್ಟೆಂಟ್ ಇದ್ದಾವೆ, ನೆನಪಿನಲ್ಲಿ ಇಟ್ಕೊಳ್ತಾ ಹೋಗಿ. ವರ್ತಮಾನ ಕೃದಂತ ಓಡುವ, ಬಾಳುವ, ಬರೆಯುವ, ಓಕೆನಾ? ಭೂತಕಾಲದಲ್ಲಿ ಓಡಿದ, ಬಾಳಿದ, ಬರೆದ, ನಿಷೇಧ ಕೃದಂತದಲ್ಲಿ ಓಡಿದ, ಬಾಳದ, ಬರೆಯದ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಮುಂದೆ ಇರ್ತಕ್ಕಂಥದ್ದು ಏನಿದೆಪ್ಪ ಅಂತಂದರೆ, ಎಸ್ ಇವುಗಳಿಗೆ ಈ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಲಿಂಗಗಳಿಗೆ ಅನುಗುಣವಾಗಿ ಏನಾಗ್ತಾವಪ್ಪ ಅಂದ್ರೆ ಬದಲಾವಣೆಗಳು ಆಗ್ತಾವೆ. ಓಡುವ ಪ್ಲಸ್ ಅವನು ಪ್ಲಸ್ ಉ ಓಡುವವನು, ಓಡುವ ಪ್ಲಸ್ ಅವನು ಇಂದ ಓಡುವವನಿಂದ, ಓಡುವ ಪ್ಲಸ್ ಅವಳು ಪ್ಲಸ್ ಅಲ್ಲಿ ಓಡುವವಳಲ್ಲಿ, ಓಡುವ ಪ್ಲಸ್ ಉದು ಪ್ಲಸ್ ಅನ್ನು ಓಡುವುದನ್ನು ಅಂತ ಆಗ್ತದೆ. ಇನ್ನು ಕೃದಂತ ಭಾವನಾಮಕ್ಕೆ ಹೋಗೋಣ.
ಸ್ವಲ್ಪ ಒಂದು ಮೂರು ವಾಕ್ಯಗಳನ್ನು ನೋಡಿಕೊಡ್ರಿ. ಆತನ ಓಟ ಚೆನ್ನಾಗಿತ್ತು, ಓಟ ಗಡಿಗೆಯ ಮಾಟ ಸೊಗಸಾಗಿದೆ ಮಾಟ, ಅದರ ನೆನಪು ಇಲ್ಲ ನೆನಪು, ಇದರ ಕೊರೆತ ಹಸನಾಗಿದೆ ಕೊರೆತ. ಅಂದರೆ ಇಲ್ಲಿ ಗೆರೆ ಎಳೆದಿರ್ತಕ್ಕಂಥದ್ದು, ವೃತ್ತ ಹಾಕಿರ್ತಕ್ಕಂಥ ಪದಗಳು ವಿಶೇಷ ರೀತಿಯ ಅರ್ಥವನ್ನು ನಮಗೆ ಕೊಡ್ತವೆ. ನೋಡಿ, ಓಡುವ ರೀತಿಯೇ ಓಟ ಅಂದರೆ ಓಡು ಪ್ಲಸ್ ಟ, ಮಾಡಿರುವ ರೀತಿಯೇ ಮಾಡು ಮಾಟ ಅಂದರೆ ಅದು ಮಾಡು ಪ್ಲಸ್ ಟ, ನೆನೆಯುವ ರೀತಿಯೇ ನೆನಪು ನೆನೆ ಪ್ಲಸ್ ಪು, ಕೊರೆದಿರುವಿಕೆಯೇ ಕೊರೆತ ಕೊರೆ ಪ್ಲಸ್ ತ ಅಂತಕ್ಕಂಥದ್ದು ಆಗ್ತದೆ. ಅಂದ್ರೆ ಇವೆಲ್ಲವೂ ಕ್ರಿಯೆಯ ಭಾವವನ್ನು ತಿಳಿಸುವುದರಿಂದ ಅವುಗಳನ್ನು ನಾವು ಕೃದಂತ ಭಾವನಾಮಗಳು ಅಂತ ಕರಿತೀವಿ. ಇದು ಸ್ವಲ್ಪ ನೆನಪಿಟ್ಕೊಡ್ರಿ, ಕ್ರಿಯೆಯ ಭಾವವನ್ನು ತಿಳಿಸುವುದೇ ಕೃದಂತ ಭಾವನಾಮಗಳು. ಸೊ ಇವುಗಳಿಗೆ ಏನಂತ ಕರೀತಾರೆ, ಭಾವಕೃದಂತ ಅಂತಲೂ ಕೂಡ ಕರೀತಾರೆ. ಕೃದಂತ ಭಾವನಾಮ ಅಂದ್ರೂ ಒಂದೇ, ಭಾವಕೃದಂತ ಅಂದ್ರೂ ಕೂಡ ಒಂದೇ. ಅಂದರೆ ಈ ಧಾತುಗಳ ಮೇಲೆ ಭಾವಾರ್ಥದಲ್ಲಿ ಕೃತ್ ಪ್ರತ್ಯಯಗಳು ಸೇರಿ ಕೃದಂತ ಭಾವನಾಮಗಳು ಆಗ್ತವೆ. ಸೊ ನೋಡಿ, ಧಾತು ಇದೆ, ಭಾವಾರ್ಥದಲ್ಲಿ ಕೃತ್ ಪ್ರತ್ಯಯ, ಭಾವನಾಮ, ಆಮೇಲೆ ರೂಪಗಳು ಏನಾಗ್ತಾವ ಅಂತ ನೋಡೋಣ. ಇತರೆ ರೂಪಗಳು ಅಂತ ಇದೆ. ಓಡು ಧಾತು ಭಾವಾರ್ಥದ ಕೃತ್ಯನಾಮಟ್ಟ ಅಂದರೆ ಓಟ, ಬಾಳು ಪ್ಲಸ್ ವಿಕೆ ಬಾಳುವಿಕೆ, ಅಂಜು ಪ್ಲಸ್ ಇಕೆ ಅಂಜಿಕೆ, ಉಡು ಪ್ಲಸ್ಗೆ ಉಡುಗೆ, ನಗು ಪ್ಲಸ್ಸುದು ನಗುವುದು. ಅಂದರೆ ಇವು ಧಾತು, ಇವು ಭಾವಾರ್ಥದಲ್ಲಿರ್ತಕ್ಕಂಥ ಕೃತ್ ಪ್ರತ್ಯಯಗಳು ಆಗ್ತವೆ. ಇದೇ ಥರ ಇತರೆ ಪ್ರತಿಕ್ರಿಯೆಗಳು ಬರ್ತವೆ, ನೋಡು ಪ್ಲಸ್ ಟ ನೋಟ, ಬರೆಯುವಿಕೆ ಬರೆ ಪ್ಲಸ್ ವಿಕೆ ಬರೆಯುವಿಕೆ, ನಂಬಿಕೆ ನಂಬು ಪ್ಲಸ್ ಇಕೆ ನಂಬಿಕೆ, ನೆಕ್ಸ್ಟ್ ತೊಡುಗೆ ತೊಡು ಪ್ಲಸ್ಗೆ ತೊಡುಗೆ, ತಿನ್ನುವುದು ತಿನ್ನು ಪ್ಲಸ್ಸುದು ತಿನ್ನುವುದು. ಈ ಥರ ನಾವೇನು ಮಾಡ್ಬೋದಪ್ಪ ಅಂತಂದರೆ ಬರೀಬಹುದು. ಇನ್ನು ಸ್ನೇಹಿತರೆ, ಮುಂದೆ ಇರ್ತಕ್ಕಂಥದ್ದು ಏನಿದೆಪ್ಪ ಅಂತಂದರೆ, ಎಸ್ ಹೀಗೆ ಉದು ವಿಕೆ ಇಗೆ ಇಗೆ ಅವು ಊ ತ ಟ ಒಳಿ ಪೂ ಅಲು ಎ ಅಕೆ ಒಳಿಕೆ ಒನಿಗೆ ಎಂಬ ಈ ಕೃತ್ ಪ್ರತ್ಯಯಗಳು ಭಾವಾರ್ಥದಲ್ಲಿ ಧಾತುಗಳಿಗೆ ಸೇರುವ ಮೂಲಕ ಕೃದಂತ ಭಾವನಾಮಗಳು ಅಂತ ಆಗ್ತಾವೆ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದೇ ಕೃದಂತ ಅವ್ಯಯಗಳು, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನೋಡಿ, ಧಾತುಗಳಿಂದ ಹುಟ್ಟಿದ ಅವ್ಯಯದ ಗುಣವನ್ನು ಪಡೆದಿರ್ತಕ್ಕಂಥ ಪದಗಳಿಗೆ ನಾವು ಕೃದಂತ ಅವ್ಯಯಗಳು ಅಂತ ಕರಿತೀವಿ. ಇವುಗಳಿಗೆ ಅವ್ಯಯ ಕೃದಂತ ಅಂತಲೂ ಕೂಡ ಕರೀತಾರೆ. ಉದಾಹರಣೆಗೆ ಉನ್ನದೆ, ಬರುತ್ತ, ಬರೆದು, ಹೋಗಲಿಕ್ಕೆ. ಇಲ್ಲಿ ಕೆಲವೊಂದು ಸೂತ್ರ ಇದ್ದಾವೆ. ಈ ಧಾತುಗಳ ಮೇಲೆ ಉತ್ತ, ಅದೇ, ದರೆ, ಅಲು, ಅಲಿಕೆ, ಅ, ಈದು ಇತ್ಯಾದಿ ಪ್ರತ್ಯಯಗಳು ಸೇರಿ ಏನಾಗ್ತಾವಪ್ಪ ಅಂದರೆ ಕೃದಂತಾವ್ಯಯಗಳು ಆಗ್ತಾವ. ಕೆಲವೊಂದಿಷ್ಟು ಉದಾಹರಣೆಗಳಿದ್ದಾವೆ. ನೋಡಿ, ಮಾಡು ಪ್ಲಸ್ ಉತ್ತ ಮಾಡುತ್ತ, ಮಾಡು ಪ್ಲಸ್ ಅದೇ ಮಾಡದೆ, ಮಾಡು ಪ್ಲಸ್ ಅಲು ಮಾಡಲು, ಮಾಡು ಪ್ಲಸ್ ಅಲಿಕೆ ಮಾಡಲಿಕ್ಕೆ, ಮಾಡು ಪ್ಲಸ್ ಮಾಡ, ಮಾಡು ಪ್ಲಸ್ ಸಿ ಮಾಡಿ, ಬರೆ ಪ್ಲಸ್ದು ಬರೆದು. ಇಷ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ಈ ವಿಡಿಯೋದಲ್ಲಿ ನಿಮಗೆ ಭಾಳ ಡೀಟೇಲ್ ಆಗಿರ್ತಕ್ಕಂಥ ಕೃದಂತ, ಕೃದಂತದ ಅರ್ಥ ಮತ್ತು ಕೃದಂತದ ಪ್ರಕಾರಗಳನ್ನು ತಿಳಿಸಿಕೊಟ್ಟಿದ್ದೀನಿ. ಸೊ ಹಿಂದಿನ ಎಲ್ಲ ವ್ಯಾಕರಣದ ವಿಡಿಯೋಗಳನ್ನು ತಪ್ಪದೇ ನೋಡಿ. ದಯಮಾಡಿ ನಮ್ಮ ವಿಡಿಯೋಗಳನ್ನು ನೀವು ನೋಡಿದ ಕೂಡಲೇ ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ಕೊಡ್ತದೆ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ಗ್ರಾಮರ್ನ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.